ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಚಿಕ್ಕಪೇಟೆಯ ಪಂಚಾಂಗ ಬೀದಿಯಲ್ಲಿರುವ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿ ರಾಜಗೋಪುರದ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಮೂರು ದಿನಗಳ ಕಾಲ ನಡೆಯಲಿದೆ. ಶ್ರೀನಿವಾಸ ದೇವಾಲಯ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹರಿಹರಪುರದ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮಿ ನರಸಿಂಹ ಪೀಠದ ಪೀಠಾಧ್ಯಕ್ಷರಾದ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ಆಗಮಿಸುವವರು. ಈ ಸ್ವಾಮೀಜಿರವರನ್ನ ಜೂನ್ 1ರಂದು ಸಂಜೆ ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ವೃತ್ತದಲ್ಲಿ ಪೂರ್ಣ ಕುಂಭದೊಂದಿಗೆ ಬರಮಾಡಿಕೊಳ್ಳಲಾಗುವುದು. ಇನ್ನು ಈ ಸಂದರ್ಭದಲ್ಲಿ ವೇದಘೋಷ, ನಾದಸ್ವರ, ಮಹಿಳಾ ಮಂಡಳಿಗಳಿಂದ ಭಜನೆ, ಮತ್ತಿತರ ಕಲಾ ತಂಡಗಳು ಪಾಲ್ಗೊಳ್ಳುತ್ತವೆ ಎಂದು ದೇವಾಲಯದ ಸಂಚಾಲಕ ಹೆಚ್ ರಮೇಶ್ ತಿಳಿಸಿದರು. ಸುಮಾರು 150 ವರ್ಷದ ಇತಿಹಾಸವುಳ್ಳ ಈ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ನವೀಕರಣ ನವೀಕರಣ ಅನ್ನೋ ಥರ ನಮ್ಮ ದೇವಸ್ಥಾನ ಸುಮಾರು 38 ವರ್ಷದಿಂದ ನವೀಕರಣ ಆಗ್ತಾನೇ ಬರ್ತಾ ಇದೆ. ಈ ನವೀಕರಣದ ಜೊತೆ ಒಂದು ಪ್ರಾರ್ಥನಾ ಮಂತ್ರ ಸಹ ಸ್ವಾಮಿ ಶ್ರೀನಿವಾಸ ಬರೀ 1 ವರ್ಷದಲ್ಲಿ ಯಶಸ್ವಿಯಾಗಿ 1.25 ಕೋಟಿಯಲ್ಲಿ ಕಾರ್ಯಕ್ರಮ ನಡೆದಿದೆ, ಕಟ್ಟಡದ ಕೆಲಸ ನಡೆದಿದೆ. ಇವತ್ತು ನಾಳೆ ನಾಡಿದ್ದು ಶ್ರೀ ಶ್ರೀನಿವಾಸ ದೇವರ ಕುಂಭಾಭಿಷೇಕದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಾವು ನೆರವೇರಿಸಲು ರೆಡಿ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಸುಮಾರು ನಮ್ಮ ತಿಳಿದ ಮಟ್ಟಿಗೆ 5-6 ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಸೇರುವಂಥ ಸಾಧ್ಯತೆಗಳಿದೆ. ನಾಳೆ ಸಾಯಂಕಾಲ 4:30ಕ್ಕೆ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ಹರಿಹರಪುರ ಮಲೆನಾಡಿಂದ ಬರ್ತಾ ಇದ್ದಾರೆ. ಅವರು ನಾಳೆ 4:30 ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕನ್ನಡ ಸಂಘದಿಂದ ಅವರು ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಕಾಲ್ನಡಿಗೆಯಲ್ಲಿ ಬಂದು ಭಕ್ತರಿಗೆಲ್ಲ ಒಂದು ಆಶೀರ್ವಾದ ಮಾಡೋಕೆ ಬರ್ತಿದ್ದಾರೆ. ನಾಡಿದ್ದು ಬೆಳಗ್ಗೆ 5:30ರಿಂದ 6:30ರ ಒಳಗೆ ಕುಂಭಾಭಿಷೇಕದ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಅವರ ಶಿಷ್ಯರೇ ಪುರೋಹಿತ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದಾರೆ. ಅವರ ಪೂರ್ತಿ ಏನು ದೇವತಾ ಕಾರ್ಯಗಳಿದೆ ಸಂಪೂರ್ಣವಾಗಿ ಮಠದ ಶಿಷ್ಯರೇ ನಡೆಸ್ತಾ ಇದ್ದಾರೆ. ಅವತ್ತಿನ ದಿನ 7:30ಕ್ಕೆ ಶ್ರೀ ಶ್ರೀನಿವಾಸ ದೇವರಿಗೆ ಸ್ವಾಮಿಯ ಅಭಿಷೇಕ ಪಂಚಾಮೃತ ಅಭಿಷೇಕ ನೆರವೇರಿಸ್ತಾ ಇದ್ದಾರೆ. 8:30ಕ್ಕೆ ಶೃಂಗೇರಿ ಶಂಕರ ಮಠದಲ್ಲಿ ಗುರುಗಳಿಗೆ ಪಾದಪೂಜೆ ವ್ಯವಸ್ಥೆ ಮಾಡಿದೆ. 10:30ಕ್ಕೆ ಇಲ್ಲಿ ಸಾರ್ವಜನಿಕರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 11:30ಕ್ಕೆ ಪ್ರತಿಯೊಬ್ಬರಿಗೂ ಫಲಮಂತ್ರಾಕ್ಷತೆ ಕೊಡುವ ವ್ಯವಸ್ಥೆ ಮಾಡಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಶ್ರೀನಿವಾಸರ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮೆಲ್ಲರ ಪರವಾಗಿ ಭಕ್ತರನ್ನು ವಿನಂತಿಸ್ಕೊಳ್ತೀವಿ. ತುಮಕೂರಿನ ವಿದ್ಯಾನಗರದಲ್ಲಿರುವ ವಿವೇಕಾನಂದ ಆಂಗ್ಲ ಶಾಲೆಯು ಇಂದಿನಿಂದ ವಿದ್ಯುಕ್ತವಾಗಿ ಆರಂಭವಾಯಿತು. ಕೊರೋನಾ ಆರ್ಭಟದಿಂದ ತತ್ತರಿಸಿ ಹೋಗಿದ್ದು ಈ ಬಾರಿ ಕೊರೋನಾ ಆರ್ಭಟ ಯಾವುದೂ ಇಲ್ಲದ ಕಾರಣ ಮಕ್ಕಳು ಉತ್ಸಾಹದಿಂದ ಶಾಲೆಗೆ ಆಗಮಿಸಿ ಸಂಭ್ರಮ ಸಡಗರದೊಂದಿಗೆ ಪಾಲ್ಗೊಂಡರು. ಇನ್ನು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಆಗುತ್ತಿದ್ದು ಉತ್ತಮ ಶಿಕ್ಷಣ ಫಲಿತಾಂಶ ಬರುತ್ತಿರುವುದರಿಂದ ಪೋಷಕರು ಈ ಶಾಲೆಗೆ ಸೇರಿಸುವ ಮೂಲಕ ಉತ್ತಮ ವಿದ್ಯಾರ್ಜನೆಗೆ ಸಹಕಾರ ನೀಡಬೇಕೆಂದು ಕೋರಿದರು. ವಿವೇಕಾನಂದ ಆಂಗ್ಲ ಶಾಲೆ ವಿದ್ಯಾನಗರ ತುಮಕೂರು 2023-24 ಸಾಲಿನ ಶೈಕ್ಷಣಿಕ ವರ್ಷ ಈ ದಿನದಿಂದ ಪ್ರಾರಂಭ ಆಗಿದ್ದು, ಇಷ್ಟು ದಿನ ಕೊರೋನಾ ಕಾರಣದಿಂದಾಗಿ ಮಕ್ಕಳು ಶಾಲೆಗೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತಿನ ದಿನ ಮಕ್ಕಳು ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಸಂತೋಷ ಭರಿತವಾಗಿ ಶಾಲೆಗೆ ಬಂದಿದ್ದಾರೆ. ನಮ್ಮೆಲ್ರಿಗೂ ಕೂಡ ಉತ್ತಮವಾಗಿ ಸಂತೋಷ ಆಗಿದೆ. ಅದರ ಜೊತೆಗೆ ಸುಮಾರು 35 ವರ್ಷಗಳಿಂದ ಶಿವಣ್ಣನವರ ನೇತೃತ್ವದಲ್ಲಿ ಈ ಒಂದು ಶಾಲೆ ನಡೀತಾ ಇದೆ. ಈ ಒಂದು ತುಮಕೂರು ನಗರದಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ನಮ್ಮ ವಿವೇಕಾನಂದ ಶಾಲೆ ಸಹಕಾರವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ವರ್ಷದ ದಾಖಲಾತಿ ಪ್ರಾರಂಭ ಆಗಿದೆ. ನರ್ಸರಿಯಿಂದ 10ನೇ ತರಗತಿವರೆಗೂ ಕೂಡ ದಾಖಲಾತಿ ಪ್ರಾರಂಭ ಆಗಿದೆ. ಎಲ್ಲ ಪೋಷಕರು ಕೂಡ ಸಹಕರಿಸಬೇಕಾಗಿ ವಿನಂತಿ. ಸುಮಾರು 35 ವರ್ಷಗಳಿಂದ ನಾನು 24 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಸಂಸ್ಥೆ ಬಂದು 35 ವರ್ಷಗಳಿಂದ ಸಹಕಾರವನ್ನು ನೀಡಿ ಎಲ್ಲ ಜನತೆಗೂ ಕೂಡ ಒಂದು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೂ ಕೂಡ ನಾವು ನೀಡ್ತಾ ಇದ್ದೀವಿ. ಈ ದಿನ ನಮ್ಮ ಶಾಲೆ ಪ್ರಾರಂಭ ಆಗಿದೆ. ಮಕ್ಕಳು ತುಂಬ ಉತ್ಸಾಹದಿಂದ ಸಡಗರಿಂದ ಶಾಲೆಗೆ ಬಂದಿದ್ದಾರೆ. ನಮಗೂ ಕೂಡ ತುಂಬ ಸಂತೋಷ ಆಗಿದೆ. ದಾಖಲಾತಿಗಳು ಆರಂಭ ಆಗಿದೆ. ಯಾರಾದರೂ ಪೋಷಕರು ಸೇರಿಸಬೇಕಾದಲ್ಲಿ ನಮ್ಮ ಶಾಲೆಗೆ ಸೇರಿಸಿ ಒಳ್ಳೆ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಖಾಸಗಿ ಶಾಲೆಗಳ ನವೀಕರಣವನ್ನು 10 ವರ್ಷಗಳಿಗೆ ನೀಡಬೇಕೆಂದು ರುಪ್ಸಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಒತ್ತಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ವಿಶೇಷ ಆಸಕ್ತಿ ವಹಿಸಿ ಖಾಸಗಿ ಶಾಲೆಗಳಿಗೆ ನೀಡಲಾಗುತ್ತಿರುವ ನವೀಕರಣವನ್ನು 10 ವರ್ಷಗಳಿಗೆ ನೀಡುವಂತೆ ಇಲಾಖೆ ಅಧಿಕಾರಿಗಳಿಗೆ ಆದೇಶಿಸುವಂತೆ ಡಾಕ್ಟರ್ ಹಾಲನೂರು ಎಸ್ ಲೇಪಾಕ್ಷಿಯವರು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು. ಇನ್ನು ಖಾಸಗಿ ಶಾಲೆಗಳು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ನೂತನ ಶಿಕ್ಷಣ ಸಚಿವರು ಇತಿಶ್ರೀ ಹಾಡಬೇಕೆಂದು ಕೋರಿದರು. ರೂಪ್ಸಾ ರಾಜ್ಯ ಸಂಘಟನೆ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರನ್ನ, ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿಯಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವ್ರನ್ನ ನಾವು ಅಭಿನಂದಿಸ್ತಾ ಇದ್ದೇವೆ.
ನಮ್ಮದು ಸುಮಾರು ವರ್ಷಗಳ ಒಂದು ಪ್ರಮುಖವಾದ ಎರಡು ಬೇಡಿಕೆಗಳಿದ್ದಾವೆ. ಒಂದು ರಿನಿವಲ್ ಸಂಬಂಧಪಟ್ಟಂಗೆ ಹೈಕೋರ್ಟ್ ಆದೇಶ ಇದೆ, ಮಿನಿಮಮ್ 10 ವರ್ಷ ರಿನಿವಲ್ ಮಾಡಿಕೊಡ್ಬೇಕು ಅಂತ ಆದೇಶ ಇದ್ದರೂ ಕೂಡ ಕಳೆದ ಸಾಲಿನ ಒಂದು ಏನು ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಆದ್ದರಿಂದ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ನಾವು ಬೀದಿಗಿಳಿದು ಹೋರಾಟ ಮಾಡಿ ನಮ್ಮ ಬೇಡಿಕೆನ ಈಡೇರಿಸೋ ಮಟ್ಟಕ್ಕೆ ಹೋಗೋದು ಬೇಡ. ತಾವು ಇತ್ತ ಕಡೆ ಗಮನ ಹರಿಸಿ ಈಗಾಗಲೇ ಸಾವಿರಾರು ಶಾಲೆಗಳು ರಾಜ್ಯಾದ್ಯಂತ ರಿನ್ಯೂವಲ್ಗೆ ಅಪ್ಲೈ ಮಾಡ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಹ ಸಲ್ಲಿಸ್ತಾ ಇದ್ದರೂ ಕೂಡ BODDಗಳು ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ, ನಾವು 10 ವರ್ಷ ಮಾಡಲ್ಲ 5 ವರ್ಷ ಮಾಡ್ತೀವಿ ಅಂತ ಹೇಳಿ ತೊಂದರೆ ಕೊಡ್ತಾ ಇರೋದ್ರಿಂದ ಸನ್ಮಾನ್ಯ ಮಧು ಬಂಗಾರಪ್ಪನವರು ಈ ಕಡೆ ಗಮನ ಹರಿಸಿ ಅದನ್ನು ತಕ್ಷಣವೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಹಾಗೆಯೇ ಏನು 2017ರ ಹಿಂದಿನ ಶಾಲೆಗಳಿಗೆ ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ಅನ್ವಯ ಆಗೋದಿಲ್ಲದಿದ್ರೂ ಕೂಡ BO ಮತ್ತು DDಗಳು ಇವತ್ತು ಕೂಡ ಅದನ್ನು ಬೇಕು ಬೇಕು ಅಂತ ನಮಗೆ ತೊಂದರೆ ಕೊಡ್ತಾ ಇರೋದು ನಿಜವಾಗಲೂ ಕೂಡ ಭಾಳ ನೋವಿನ ಸಂಗತಿ. ಇದ್ರ ಕಡೆ ತಾವು ಗಮನ ಹರಿಸಲೇಬೇಕು, ಅಧಿಕಾರಿಗಳ ಒಂದು ವರ್ತನೆಯನ್ನು ನೀವು ಬದಲಾಯಿಸಬೇಕು ಅಂದರೆ ಸರ್ಕಾರಿ ಆದೇಶ ಆದಷ್ಟು ಬೇಗ ನೀವು ಬಿಡುಗಡೆ ಮಾಡಿ ನಮಗೆ ಒಂದು ಸಮಾಧಾನಕರವಾದ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಎಲ್ಲ ಪ್ರೈವೇಟ್ ಶಾಲೆಗಳು ಕೂಡ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೋಸ್ಕರ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋದನ್ನು ಮರಿಬೇಡಿ. ಆದ್ದರಿಂದ ದಯಮಾಡಿ ಇದ್ರ ಕಡೆ ಗಮನ ಹರಿಸ್ತೀರಾ ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಡಾಕ್ಟರ್ ಹಾಲ್ನೂರ್ ಎಸ್ ಲೇಪಕ್ಷ, ರಾಜ್ಯಾಧ್ಯಕ್ಷ ರೂಪ್ಸಾ ಕರ್ನಾಟಕ ಬ್ಯಾಂಕ್. ಕ್ಯಾಮರಾಮನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಕಾಂಗ್ರೆಸ್ ಸರ್ಕಾರವು ಶೀಘ್ರದಲ್ಲೇ ಅನುಷ್ಠಾನಗೊಳಿಸದಿದ್ದರೆ ಜನರೇ ತಿರುಗಿ ಬೀಳುವ ಕಾಲ ದೂರವಿಲ್ಲವೆಂದು JDS ರಾಜ್ಯ ವಕ್ತಾರ ಡಾಕ್ಟರ್ ಎಸ್ ಹಾಲನವರು ಲೇಪಾಕ್ಷಿ ಛೇಡಿಸಿದರು. ಸಿದ್ದರಾಮಯ್ಯರವರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 24 ಗಂಟೆಯೊಳಗೆ 5 ಗ್ಯಾರಂಟಿಗಳನ್ನು ಈಡೇರಿಸಲಾಗುವುದು ಎಂದು ಹೇಳಿದ್ದಾದರೂ ಅಧಿಕಾರಕ್ಕೆ ಬಂದು ವಾರವಾದರೂ ಸಹ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಡಾಕ್ಟರ್ ಹಾಲನೂರು ಲೇಪಾಕ್ಷಿ ವ್ಯಂಗ್ಯವಾಡಿದರು. ಇನ್ನು ಮತ ಪಡೆಯಲು ಕಾಂಗ್ರೆಸ್ ಪಕ್ಷವು ಜನರಿಗೆ ಮೋಸ ಮಾಡಿದ್ದು ಈಗ ಒಂದೊಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇಲ್ಲಸಲ್ಲದ ಕೊಕ್ಕೆ ಇಡುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನೀಡಿದ್ದ ಭರವಸೆಯಂತೆ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸದಿದ್ದರೆ ಜನರೇ ನಿಮಗೆ ಚೀತ್ತು ಎಂದು ಬೈಯುವ ಸ್ಥಿತಿ ಹತ್ತಿರ ಬರುತ್ತದೆ ಎಂದು ಲೇಪಾಕ್ಷಿ ಹೇಳಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ತಾವೆಲ್ಲ ಒಂದ್ಸರಿ ಯೋಚನೆ ಮಾಡಬೇಕು. ನಮ್ಮ ಜನಾಂಗ ಅಥವಾ ನಮ್ಮ ಏನು ಸಾರ್ವಜನಿಕರು ಗ್ಯಾರಂಟಿ ಕಾರ್ಡ್ ಅಂತ ಮನೆ ಮನೆಗೆ ಹಂಚಿ ಅವರಿಗೆ ಓಟ್ ಹಾಕಿ ಏನೋ ಭರವಸೆ ಇಟ್ಕೊಂಡು ನಮ್ಮ ಜನ ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗಡೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ ಸಿದ್ದರಾಮಯ್ಯ ಇರ್ಬೋದು, DKC ಇರ್ಬೋದು, ಇವತ್ತಿನವರೆಗೂ ಆಗೋ ಯಾವುದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಇನ್ನು ಮಾಡ್ತೀವಿ ಅಂತಾರೆ ಜನ ಎಲ್ಲ ಕಡೆಗೂ ರೊಚ್ಚಿಗೇಳ್ತಾ ಇದ್ದಾರೆ. ಒಂದು ಕಡೆ ಸ್ಟೂಡೆಂಟ್ಸು ಪಾಸ್ ಫ್ರೀ ಪಾಸ್ ಮಾಡಿಕೊಡಿದ್ದಾರೆ, ಇನ್ನೊಂದು ಕಡೆ ಮಹಿಳೆಯರು ನಮಗೆ ಫ್ರೀ ಬಸ್ ಓಡಾಡೋದಕ್ಕೆ ಅವಕಾಶ ಕೊಡಿ ಅಂತ, ಇನ್ನೊಂದು ಕಡೆ ಬಿಲ್ ಕಟ್ಟಲ್ಲ ಅಂತ ಹೇಳಿ ಎಲೆಕ್ಟ್ರಿಕ್ ಬಿಲ್ ಕಟ್ಟದಲ್ಲೇ ಲೈನ್ ಮ್ಯಾನ್ಗಳು ಅಥವಾ ಫೀಸ್ ಬಿಲ್ ಕೇಳೋಕೆ ಹೋದರೆ ಒಡೆದು ಕಳಿಸ್ತಾ ಇದ್ದಾರೆ ಪಬ್ಲಿಕ್. ಇಂತಹ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವರು ಒಂದ್ಸಾರಿ ಯೋಚನೆ ಮಾಡಿ, ಇದು ಬೇಕಿತ್ತ ನಿಮಗೆ, ತಮಗೆ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿಕೆ ಕೊಟ್ಬಿಡಿ ಅದೊಂಥರ. ಆದರೆ ಅಧಿಕಾರಕ್ಕೆ ಬಂದು ಆಲೆ ಸುಮಾರು 10 ದಿವಸದ ಮೇಲೆ ಆದರೂ ಕೂಡ ಜನರ ರೊಚ್ಚಿಗೆದ್ದು ಬೀದಿಗೆ ಬರಂಗೆ ಮಾಡಿದ್ದೀರಾ, ನಿಮ್ಮ ಗ್ಯಾರಂಟಿ ಕಾರ್ಡ್ ಕತೆ ಏನಾಗ್ಬೋದು? ರಾತ್ರಿ ನ್ಯೂಸಲ್ಲಿ ನೋಡ್ತೀವಿ ಇನ್ನೂ ಕೂಡ BPL ಕಾರ್ಡ್ ಅಂದರೆ BPL ಕಾರ್ಡಲ್ಲಿ ಮಾತ್ರ ನಾನು ಹೇಳಬೇಕಾಗಿತ್ತು, ಯಾಕೆ ಮ್ಯಾನಿಫೆಸ್ಟೋದಲ್ಲಿ ಎಲ್ಲ ಮಹಿಳೆಯರಿಗೂ 2000 ಕೊಡ್ತೀವಿ ಅಂದರೆ ಈಗಾಗಲೇ BPL ಕಾರ್ಡ್. ಆಮೇಲೆ ಇನ್ನೊಂದು BPL ಕಾರ್ಡ್ ಒಂದು ಹೊಂದಿದ್ರೂ ಕೂಡ 2-ವೀಲರ್ ವೆಹಿಕಲ್ ಇರೋಂಗಿಲ್ಲ, TV ಇರೋಂಗಿಲ್ಲ, ಫ್ರಿಜ್ ಇರೋಂಗಿಲ್ಲ, ಅಂದರೆ ಅರ್ಥಾತ್ ಕೊನೆಗೆ 5% ಜನಕ್ಕೂ ನಿಮ್ಮ ಗ್ಯಾರಂಟಿ ಕಾರ್ಡು ಉಪಯೋಗ ಬರೋಲ್ಲ. ಆ ರೀತಿಯ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಂತಹ ನಿಮ್ಮನ್ನು ಜನ ತೂಚಿ ಅಂತ ಉಗಿಯೋ ಕಾಲ ಬಂದೇ ಬರುತ್ತೆ. ಇದನ್ನು ಎಚ್ಚೆತ್ಕೊಂಡು ಸರ್ಕಾರ ಬಂದಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರೇ, DK ಶಿವಕುಮಾರ್ ಅವರೇ, ಸ್ವಲ್ಪ ನಿಮ್ಮ ಏನು ಗ್ಯಾರಂಟಿ ಕಾರ್ಡ್ ಬಗ್ಗೆ ಬೇಗ ಆದಷ್ಟು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಜನ ಬೀದಿಗಿಡಿದು ಕ್ಯಾಕರ್ ಸುಗ್ಗುವಂಥ ಕಾಲ ಬಂದರೂ ಬರುತ್ತೆ ಅನ್ನೋದನ್ನು ಈ ಮೂಲಕ ಎಚ್ಚರಿಕೆ. ಕ್ಯಾಮರಾಮನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ಸರ್ಕಾರದಿಂದ ರೈತರಿಗೆ ನೀಡಲು ಪೂರೈಕೆಯಾಗಿರುವ ಬಿತ್ತನೆ ಬೀಜಗಳ ಗುಣಮಟ್ಟವನ್ನು ಪರಿಶೀಲಿಸಲು ಪಾವಗಡ ಕೃಷಿ ಮಾರುಕಟ್ಟೆಯಲ್ಲಿರುವ ಗೋದಾಮಿಗೆ ನೂತನ ಶಾಸಕರಾದ HV ವೆಂಕಟೇಶ್ ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ರೈತರಿಗೆ ನೀಡಲು ಮಾನ್ಯ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ವೆಂಕಟೇಶ್,
ತಾಲೂಕಿನ ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಶೇಂಗಾವನ್ನು ವಿತರಣೆ ಮಾಡಬೇಕು ಹಾಗೂ ಯಾವುದೇ ರೀತಿಯ ತೊಂದರೆಯಾಗಬಾರದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಮರ್ಪಕ ವಿತರಣೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಮುಖ್ಯಸ್ಥರು ಹಾಜರಿದ್ದರು ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ मा बंदी ಚಾಮರಾಜನಗರ ಜಿಲ್ಲೆಯ ಭೋಗಾಪುರ ಬಳಿ ಲಘು ವಿಮಾನ ಅಪಘಾತವಾಗಿದ್ದು ಅಪಾಯದ ಮುನ್ಸೂಚನೆಯಿಂದ ಪ್ಯಾರಾಚೂಟ್ ಮೂಲಕ ಪೈಲಟ್ಗಳು ಹೊರಬಂದಿದ್ದಾರೆ ಇಬ್ಬರು ಪ್ರಯಾಣಿಸುತ್ತಿದ್ದಂತಹ ಲಘು ವಿಮಾನ ಅಪಘಾತ ಸಂಭವಿಸಿ ರೈತರ ಜಮೀನಿನಲ್ಲಿ ಬಿದ್ದಿದ್ದು ಭಾರಿ ಸದ್ದಿನಿಂದ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಮಧ್ಯಾಹ್ನ ಸುಮಾರು 12 ಗಂಟೆ ವೇಳೆಯಲ್ಲಿ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶಿವಕುಮಾರ್ ಚಾಮರಾಜನಗರ ಅಮೋಕ್ ಟಿವಿ दूर साइड 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 ओटे साइड ओटे इन बरते अडवांस बिजी ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಬಳಿ ಭೀಕರ ಅಪಘಾತ ನಡೆದಿದ್ದು ಒಂದೇ ಕುಟುಂಬದ 4 ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ
ಶಿರ್ಸಿಯಿಂದ ಬೆಳಗಾವಿಗೆ ಬರುತ್ತಿದ್ದ ಸಾರಿಗೆ ಬಸ್ಸಿಗೆ ಬೀಡಿಯಿಂದ ಕೆಕ್ಕೇರಿ ಕಡೆಗೆ ಹೋಗುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಮುಖಾಮುಖಿಯಾಗಿದ್ದು ಭೀಕರ ಅಪಘಾತ ಸಂಭವಿಸಿದೆ. ದ್ವಿಚಕ್ರ ವಾಹನ ಸವಾರನು ಕಡತನ ಭಾಗೇವಾಡಿ ಗ್ರಾಮದ ಯಲ್ಲಪ್ಪ ಪ್ರಕಾಶ್ ವಣ್ಣೂರು, ಪಲ್ಲವಿ ವಣ್ಣೂರ್, ಐಶ್ವರ್ಯ ವಣ್ಣೂರು, ಭೀಮಪ್ಪ ವಣ್ಣೂರು ಎಂದು ಗುರುತಿಸಲಾಗಿದ್ದು ಅಪಘಾತದ ಪರಿಣಾಮ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಖಾನಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವ ವೇಳೆ ಮಾರ್ಗ ಮಧ್ಯೆ ಯಲ್ಲಪ್ಪ ಪ್ರಕಾಶ್ ವಣ್ಣೂರು ಸಾವನ್ನಪ್ಪಿದ್ದಾರೆ. ಇನ್ನು ನಂದಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.